ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಎಸ್, ಇವತ್ತು NMMS ಪರೀಕ್ಷೆ 2016 ನಾವೇನು ಮಾಡಿದ್ದೀವಿ, ಒಂದು ಸಮಾಜ ವಿಜ್ಞಾನ ವಿಷಯದ ಕೀ ಆನ್ಸರ್ಸ್ಗಳನ್ನು ಮತ್ತು ಕ್ವಶನ್ ಪೇಪರ್ಸ್ಗಳನ್ನು ನೋಡೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಏಕೆಂದರೆ ನಾವು NMMS ಪರೀಕ್ಷಾ ತಯಾರಿಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿಯವರೆಗೆ ಯಾರು ಹಿಂದಿನ ವಿಡಿಯೋಗಳನ್ನ ನೋಡಿರಲ್ಲ, ಅವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ, NMMS ಪರೀಕ್ಷೆ ಹಿಂದಿನ ವರ್ಷದ ಪ್ರಶ್ನೆ ಉತ್ತರಗಳು, ಅದನ್ನು ಒತ್ತಿ ನೋಡ್ಬೋದು. ನಾವು NMMS ಪರೀಕ್ಷೆ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿನೂ ಕೂಡ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ SS ಸೈನ್ಸ್ ಮತ್ತು ಹಿಂದಿಯಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಗಳನ್ನು ಸಹಿತ ಹಾಕ್ತಾ ಇದ್ದೀವಿ, ಅವುಗಳನ್ನು ಸಹಿತ ತಾವುಗಳು ನೋಡಬೇಕು. ಎಸ್, ಶುರು ಮಾಡೋಣ. NMMS ಪರೀಕ್ಷೆ 2016 ಇರತಕ್ಕಂಥ ಸಮಾಜ ವಿಜ್ಞಾನ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ತಾವು ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ, ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಂಗಿ ಮೊದಲಿಗೆ ಸಿಗ್ತದೆ. ಸೊ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, 2016 ನಡೆದಿರತಕ್ಕಂಥ ಸಮಾಜ ವಿಜ್ಞಾನ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡುವ. ವರ್ಧಮಾನ ಮಹಾವೀರನು ಬೋಧಿಸಿದ 5ನೇ ತತ್ವ ಯಾವುದು ಅಂತ ಕೇಳಿದರು. ಸೊ 36 3 ನೋಡಿ, ಬ್ರಹ್ಮಚರ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. 37, ಸೊ ಅವುಗಳ ನದಿಗಳೊಂದಿಗೆ ತಾವೇನು ಮಾಡಬೇಕಪ್ಪ ಅಂತಂದರೆ ಎಸ್ ಹೊಂದಿಸಿ ಬರೀಬೇಕಾಗಿತ್ತು. 37 ಫಸ್ಟ್ ಆಪ್ಷನ್ ಸರಿ ಬರ್ತದೆ, ಅದೇನಂತಂದರೆ ಈಜಿಪ್ಟ್ ನೈಲ ನದಿ ಬರ್ತದೆ, ಮೆಸಪೊಟೇಮಿಯಾ ಯುಫ್ರಟಿಸ್ ಮತ್ತು ಟೈಗ್ರಿಸ್ ಬರ್ತದೆ, ಚೀನಾ ಹವಾಂಗೋ ಬರ್ತದೆ, ನೆಕ್ಸ್ಟ್ ರೋಮನ್ ಇಟಲಿ ಅಂತಕ್ಕಂಥದ್ದು ಬರ್ತದೆ. ಸೊ ಅದು ಏನಾಗಿತ್ತಪ್ಪ ಅಂತಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಸೊ ನೆಕ್ಸ್ಟ್ ಕ್ವಶನ್ 38, ಮೇಘದೂತ ಕಾವ್ಯವಾಗಿದ್ದರೆ ಅಭಿಜ್ಞಾನ ಶಾಕುಂತಲ ಏನು ಅಂತ ಕೇಳಿದರೆ ಅದಿರ್ತಕ್ಕಂಥದ್ದು ನಾಟಕ ಕಾಳಿದಾಸ ಬರೆದಿದ್ದ. ಮೆಕ್ಸಿಕೋದ ಟೆಕ್ಸ್ ಕೋಕೋ ಎಂಬುದು ಏನು ಅಂತ ಕೇಳಿದರೆ 39 ಸರೋವರ ಅಂತಕ್ಕಂಥದ್ದು ಬರ್ತದೆ, ಅದು ರೈಟ್ ಆನ್ಸರ್. ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲುಗಳಲ್ಲಿ ಒಂದಾದ ಐಹೊಳೆ ಇವರ ಕೊಡುಗೆಗಳಾಗಿದೆ ಅಂತ ಕೇಳಿದರೆ 40 ಚಾಲುಕ್ಯರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮಾಳ್ವ ಮತ್ತು ದಕ್ಕನ್ ಪ್ರಸ್ಥಭೂಮಿಯನ್ನು ಬೇರ್ಪಡಿಸಿರೋ ನದಿ ಯಾವುದು ಅಂತ ಕೇಳಿದರು. 41 ನರ್ಮದಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೂಕ್ತಗಳೆಂದು ಕರೆಯಲ್ಪಡುವ 1000 ಹೆಚ್ಚಿನ ಶ್ಲೋಕಗಳನ್ನು ಹೊಂದಿರುವ ವೇದ ಯಾವುದು ಅಂತ ಕೇಳಿದರೆ ಋಗ್ವೇದ ಅಂತಕ್ಕಂಥದ್ದು ಸರಿ ಉತ್ತರ. ಸೊ ಯಾವ ಹೇಳಿಕೆಗಳು ಸರಿ ಇದೆ ಅಂತ ಕೇಳಿದರೆ ಕ್ವಶನ್ ನಂಬರ್ 43. ಸೊ 43 ಇರತಕ್ಕಂಥದ್ದು ಎರಡೂ ಹೇಳಿಕೆಗಳು ಏನಾಗಿದ್ದಾವಪ್ಪ ಅಂದರೆ ಸರಿನೇ ಇದ್ದಾವೆ. 44, ಎಸ್ ಪ್ರಾಗೈತಿಹಾಸ ಕಾಲದಲ್ಲಿ ಬೆಂಕಿ ಹಾಗೂ ಬೂದಿಯ ಕುರುಹುಗಳು ದೊರೆತಿರುವುದು ಅಂತ ಕೇಳಿದ್ರು. 44 ಒಂದೆದ್ದು ಕರ್ನೂಲಿನ ಗುಹೆಗಳು ಅಂತಕ್ಕಂಥದ್ದು ರೈಟ್ ಆನ್ಸರ್. ಈಜಿಪ್ತಿಯನ್ನರು ಬಳಸ್ತಕ್ಕಂಥ ಸಂಕೇತಗಳ ಭಾಷೆ ಯಾವುದು ಅಂತ ಕೇಳಿದ್ದಾರೆ. ಸೊ ಈಜಿಪ್ತಿಯನ್ನರು ಯಾವ ಸಂಕೇತಗಳ ಭಾಷೆಯನ್ನು ಬಳಸ್ತಿದ್ರಪ್ಪ ಅಂತಂದ್ರೆ ಎಸ್ 45 ಇರತಕ್ಕಂಥದ್ದು ಹೈರೋಗ್ಲಿಪಿಕ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 46, ಭೂಗೋಳಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ವಿಭಾಗದ್ದು. ಭೂಮಿಯನ್ನು ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳಗಳಾಗಿ ವಿಭಜಿಸುವ ಅಕ್ಷಾಂಶ ಯಾವುದು ಅಂತ ಕೇಳಿದ್ದಾರೆ. ಸೊ 46 ಸಮಭಾಜಕ ವೃತ್ತ ಅಂತಕ್ಕಂಥದ್ದು ರೈಟ್ ಆನ್ಸರ್. ವಜ್ರ ರೂಬಿ ಮತ್ತು ಎಮ್ರಾಲ್ಡ್ಗಳನ್ನು ಹೊಂದಿರುವ ಶಿಲೆಗಳು ಯಾವುವು ಅಂತ ಕೇಳಿದ್ದಾರೆ. ರೂಪಾಂತರ ಶಿಲೆಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆರ್ಟಿಸಿಯನ್ ಬಾವಿಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತಾವೆ ಅಂತ ಕೇಳಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಅಂತಕ್ಕಂಥದ್ದು ಸರಿ ಉತ್ತರ. ಗ್ರಾನೈಟ್, ಡಯೋರೈಟ್ ಮತ್ತು ಗ್ಯಾಬ್ರೋ ಶಿಲೆಗಳು ಈ ಶಿಲೆಗಳಿಗೆ ಉತ್ತಮ ಉದಾಹರಣೆಗಳಾಗಿದ್ದಾವೆ ಅಂತ ಕೇಳಿದ್ದಾರೆ. ಸೊ 49 ಅಂತಃಸರಣ ಶಿಲೆಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡು ರೇಖಾಂಶಗಳ ಅಂತರ ನಿಧಾನವಾಗಿ ಕಡಿಮೆಯಾಗ್ತಾ ಹೋಗ್ತದೆ. ಕಾರಣ ಏನು ಅಂತ ಕೇಳಿದರೆ ಎಲ್ಲ ರೇಖಾಂಶಗಳು ಎರಡೂ ಧ್ರುವಗಳಲ್ಲಿ ಸಂಧಿಸ್ತಾವೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಅಗ್ನಿಪರ್ವತಗಳು ಕಂಡುಬರುವ ದೇಶಗಳೊಂದಿಗೆ ಸರಿಯಾಗಿ ಯಾವುದು ಹೊಂದಾಣಿಕೆಯಾಗಿದೆ ಅಂತ ಕೇಳಿದರು. ಪೀಲಿ, ವೆಸ್ಟ್ ಇಂಡೀಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸುನಾಮಿ ಅಲೆಗಳಾಗಲು ಮುಖ್ಯ ಕಾರಣ ಏನು ಅಂತ ಕೇಳಿದರೆ 52 ಸಾಗರ ತಳದಲ್ಲುಂಟಾಗುವ ಭೂಕಂಪಗಳು ಅಂತಕ್ಕಂಥದ್ದು ರೈಟ್ ಆನ್ಸರ್. ಉತ್ತರ ಭಾರತ ಇರುವ ಉಷ್ಣಾಂಶದ ವಲಯ ಯಾವುದು ಅಂತ ಕೇಳಿದರು. 53 ಸೆಕೆಂಡ್ ಆಪ್ಷನ್ ಉತ್ತರಾರ್ಧ ಸಮಶೀತೋಷ್ಣ ವಲಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಉಷ್ಣತಾ ಮಂಡಲ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದಲು ಕಾರಣ ಏನು ಕೇಳಿದರು. ಅಲ್ಲಿನ ಅತಿ ಉಷ್ಣತೆಯಿಂದ ಅಂತಕ್ಕಂಥದ್ದು ರೈಟ್ ಆನ್ಸರ್. ಅತ್ಯಂತ ಅತಿ ದೊಡ್ಡ ಅಕ್ಷಾಂಶ ಯಾವುದು ಅಂತ ಕೇಳಿದ್ದಾರೆ. 55 ಸಮಭಾಜಕ ವೃತ್ತ ಅಂತಕ್ಕಂಥದ್ದು ಸರಿ. ಆಸ್ಟ್ರೇಲಿಯಾದ ಪೂರ್ವಕ್ಕಿರುವ ಸಾಗರ ಯಾವುದು ಕೇಳಿದರು. 56 ಪೆಸಿಫಿಕ್ ಸಾಗರ ರೈಟ್ ಆನ್ಸರ್. ಮುಗಿದು ಹೋಗುವ ಸಂಪನ್ಮೂಲ ಯಾವುದು ಅಂತ ಕೇಳಿದ್ದಾರೆ. ಚಿನ್ನ ಅಂತಕ್ಕಂಥದ್ದು ಸರಿ ಉತ್ತರ.
ಪಾಲಿಟಿಕ್ಸ್ ಎಂಬ ಪದ ಯಾವ ಭಾಷೆ ಪದದಿಂದ ಬಂದಿದೆ ಅಂತ ಕೇಳಿದ್ರು. ಇದು ಪೊಲೀಸ್ ಅಂತಕ್ಕಂಥ ಪದ ಆಧುನಿಕ ನಾಗರಿಕ ಸಮಾಜದ ಸದಸ್ಯನಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡುವ ಸೌಲಭ್ಯಗಳನ್ನು ಸಮಾನವಾಗಿ ಅನುಭೋಗಿಸುವವನಿಗೆ ಪೌರ ಅಂತ ಕರೀತಾರೆ. ಈ ಹೇಳಿಕೆ ಕೊಟ್ಟಿದ್ದವರು ಯಾರು ಅಂತ ಕೇಳಿದ್ದಾರೆ ವ್ಯಾಟೆಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಭಾರತದ ಪೌರತ್ವ ಕಳೆದುಕೊಳ್ಳುವ ಕಾರಣಗಳು ಯಾವುವು ಅಂತ ಕೇಳಿದರು. ಇಲ್ಲಿ ಎ ಸಿ ಡಿ ಮಾತ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಓಕೆ, ಎಸ್ ಎಪಿಗೆ ಸಂಬಂಧಪಟ್ಟಂತೆ ಯಾವುದು ವೈಶಿಷ್ಟ್ಯವಲ್ಲ ಅಂತ ಕೇಳಿದ್ದಾರೆ. ತನಗೆ ಅನುಕೂಲಕ್ಕೆ ತಕ್ಕಂತೆ ಇರುವ ಸ್ಥಳದಲ್ಲಿ ಇದರಿಂದ ಮತದಾನ ಮಾಡಲು ಅವಕಾಶ ಅಂತಕ್ಕಂಥದ್ದು ಸರಿ ಅಂದರೆ ವೈಶಿಷ್ಟ್ಯವಲ್ಲ. 62ರಲ್ಲಿ ಇದು ಕ್ವಶನ್ ತುಂಬಾ ತಪ್ಪಿದೆ. ನೆಕ್ಸ್ಟ್, 63ರಲ್ಲಿ ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮ ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನ ಮಾಡಿದ ಸಮಾಜಶಾಸ್ತ್ರಜ್ಞ ಯಾರು ಅಂತ ಕೇಳಿದರು. ಸೊ ಮ್ಯಾಕ್ಸ್ ವೆಬರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಅತಂತ್ರ ವಿಧಾನಸಭೆ ಎಂದರೆ ಏನು ಕೇಳಿದ್ದಾರೆ. 64ರಲ್ಲಿ ಯಾವ ಪಕ್ಷಕ್ಕೂ ಸರ್ಕಾರ ರಚನೆಗೆ ಬೇಕಿರುವ ಸ್ಪಷ್ಟ ಬಹುಮತ ಇಲ್ಲದಿರೋದು ಅನ್ನೋದು ಸರಿ. ಶ್ರಮ ವಿಭಜನೆಯ ಅಗತ್ಯ ಇರೋದು ಯಾವುದು ಅಂತ ಕೇಳಿದ್ದಾರೆ. 65ರಲ್ಲಿ ಎರಡನೇದು ಕೈಗಾರಿಕಾ ಸಮಾಜದಲ್ಲಿ. ಪಶುಪಾಲನಾ ಸಮಾಜದ ಗುಣಲಕ್ಷಣಗಳಲ್ಲಿ ಒಂದು ಅಂತ ಕೇಳಿದ್ದಾರೆ. 66ರಲ್ಲಿ ಗಾತ್ರದಲ್ಲಿ ದೊಡ್ಡದಾಗಿದೆ ಅಂತಕ್ಕಂಥದ್ದು ರೈಟ್. ವಸ್ತು ವಿನಿಮಯ ಪದ್ಧತಿಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೇಳಿದ್ದಾರೆ. ಸೊ 3rd ಇದೆ ನೋಡಿ, ಬಿ ಮತ್ತು ಸಿ ಮಾತ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಭಾರತೀಯ ಷೇರು ಮಾರುಕಟ್ಟೆಗಳನ್ನು ನಿಯಂತ್ರಿಸುವ ಸಂಸ್ಥೆ ಯಾವುದು ಅಂತ ಕೇಳಿದ್ರು. ಸೆಬಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸಗಟು ವ್ಯಾಪಾರಕ್ಕೆ ಸೂಕ್ತವಲ್ಲದ ಒಂದು ವಿಷಯ ಅಂತ ಕೇಳಿದ್ದಾರೆ. ಅದರಲ್ಲಿ ವಸ್ತುಗಳನ್ನು ಪುನರ್ರಪ್ತ ಮಾಡುತ್ತಾರೆ ಅಂತಕ್ಕಂಥದ್ದು ರೈಟ್. ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದ ಸಮಾಜಶಾಸ್ತ್ರಜ್ಞ ಯಾರು ಅಂತ ಕೇಳಿದರು. ಹರ್ಬರ್ಟ್ ಸ್ಪೈನರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಇಷ್ಟು 2016ರಲ್ಲಿ ನಾವು ಏನು ಮಾಡಿದ್ದೀವಪ್ಪ ಅಂತಂದರೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನು ನೋಡಿದ್ದೀವಿ. ಸೊ ಸೈನ್ಸನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟಲ್ಲಿ ಹಾಕ್ತೀವಿ ಅಂತ ಹೇಳ್ತಾ, ಸೊ ದಯಮಾಡಿ ವಿಡಿಯೋವನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗುವ ನಾನು ನಿಮ್ಮ ಜೊತೆಗೆ NMMS ವಿಜ್ಞಾನ ವಿಷಯದಲ್ಲಿ. SS ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂತೆ ತುಂಬ ಬೆನಿಫಿಟ್ ಆಗಿರ್ತಕ್ಕಂಥ ವೀಡಿಯೋಗಳು ನಿಮಗಾಗಿದ್ದಾವೆ, ಅವೆಲ್ಲವುಗಳನ್ನು ತಾವು ನೋಡಲೇಬೇಕು. ನೀವೆಷ್ಟು ನೋಡ್ತೀರಿ ಅಷ್ಟು ವೀಡಿಯೋಗಳನ್ನು ಏನಾಗ್ತಾವಪ್ಪ ಅಂತಂದರೆ ತಮಗೆ ಬೆನಿಫಿಟ್ ಆಗ್ತವೆ. ಅದ್ರ ಜೊತೆಗೆ ಪ್ಲಸ್ ಆಗಿ ನಿಮಗೆ ಅಥನಿ ಅಂದರೆ ಅತಿ ಹೆಚ್ಚಿನ ಅಂಕಗಳನ್ನು ಸಹಿತ ಗಳಿಸಲಿಕ್ಕೆ ತಮಗೆ ಅನುಕೂಲಗಳು ಆಗ್ತವೆ. ಸೊ ಇಷ್ಟನ್ನು ನಾನು ಈ ವಿಷಯ ತಮ್ಮ ಗಮನಕ್ಕೆ ತರ್ತಾ ಮತ್ತೆ ಸಿಗ್ತೀನಿ ಇದೇ 2016ರ ವಿಜ್ಞಾನ ವಿಷಯದ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಬಾಯ್ ಬಾಯ್.